ಮನುಷ್ಯ ಸತ್ತ 13 ದಿನ ಆ ಮನೆಯಲ್ಲಿ ಏನಾಗುತ್ತೆ ಗೊತ್ತಾ? ಸಾವಿನ ನಂತರ 13 ದಿನಗಳವರೆಗೆ ಅನೇಕ ಆಚರಣೆಗಳನ್ನು ಮಾಡಲಾಗುತ್ತದೆ. ಸತ್ತವರ ಆತ್ಮವನ್ನು ಸಮಾಧಾನಪಡಿಸಲು ಪ್ರತಿದಿನ ಕೆಲವು ಆಹಾರವನ್ನ ಪಕ್ಕಕ್ಕೆ ಇಡಲಾಗುತ್ತೆ. 13ನೇ ದಿನ ಅದನ್ನು ಪಿಂಡ ಮಾಡುತ್ತಾರೆ. ಗರುಡ ಪುರಾಣವು ಹುಟ್ಟಿನಿಂದ ಸಾವಿನವರೆಗೆ ಮತ್ತು ಅದಕ್ಕೂ ಮೀರಿಸಿ ಆತ್ಮ ಪ್ರಯಾಣದ ಬಗ್ಗೆ ಬಹಳಷ್ಟು ಹೇಳುತ್ತದೆ. ಅದರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಅನೇಕರಿಗೆ ಇರುತ್ತದೆ. ಇಷ್ಟೇ ಅಲ್ಲ, ಗರುಡ ಪುರಾಣವು ಮರಣದ ವಿಧಿವಿಧಾನಗಳ ಬಗ್ಗೆ ಅನೇಕ ನಿಯಮಗಳನ್ನು ಸೂಚಿಸುತ್ತೆ. ಅದನ್ನು ಅನುಸರಿಸಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕುಟುಂಬಸ್ಥರು ಪ್ರಾರ್ಥಿಸುತ್ತಾರೆ. ಪೂರ್ವಜರ ಆಶೀರ್ವಾದದಿಂದ ಕುಟುಂಬವು ಪ್ರಗತಿ, ಸಂತೋಷ ಮತ್ತು ಸಮೃದ್ಧಿಯನ್ನ ಪಡೆಯುತ್ತೆ. ಈ ಕ್ರಮದಲ್ಲಿ ಗರುಡ ಪುರಾಣದ ಪ್ರಕಾರ ಮಾನವ ದೇಹದಲ್ಲಿನ ಆತ್ಮವು ಸತ್ತ ನಂತರ 13 ದಿನಗಳವರೆಗೆ ತನ್ನ ಸ್ವಂತ ಮನೆಯಲ್ಲಿ ಇರುತ್ತೆ. ಸತ್ತವರ ಆತ್ಮವನ್ನು ಸಮಾಧಾನಪಡಿಸಲು ಪ್ರತಿದಿನ ಕೆಲವು ಆಹಾರವನ್ನ ಪಕ್ಕಕ್ಕೆ ಇಡಲಾಗುತ್ತೆ. ಪುರಾಣಗಳ ಪ್ರಕಾರ ಯಮದೂತರು ಸತ್ತ ತಕ್ಷಣ ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವನ ಕೃತ್ಯಗಳನ್ನ ಎಣಿಸಲಾಗುವುದು. 24 ಗಂಟೆಗಳ ನಂತರ ಆತ್ಮವು ತನ್ನ ಮನೆಗೆ ಮರಳುತ್ತದೆ. ಇದಕ್ಕೆ ಕಾರಣ ಕುಟುಂಬ ಸಂಬಂಧ. ಇಲ್ಲಿ ಆತ್ಮವು ತನ್ನ ಸಂಬಂಧಿಕರ ನಡುವೆ ಅಲೆದಾಡುತ್ತದೆ. ಮನೆಯವರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತದೆ. ಆದರೆ ಕುಟುಂಬದವರು ತನ್ನ ಮಾತು ಕೇಳದ ಕಾರಣ ಆತ್ಮ ಕಂಗಾಲಾಗುತ್ತದೆ. ಈ ಸಮಯದಲ್ಲಿ ಆತ್ಮವು ತುಂಬಾ ದುರ್ಬಲವಾಗುತ್ತೆ. ಇದು ಎಲ್ಲಿಯೂ ಪ್ರಯಾಣಿಸುವುದಿಲ್ಲ. ನಂತರ ಕುಟುಂಬಸ್ಥರು ಪಿಂಡದಾನವನ್ನು ಮಾಡುತ್ತಾರೆ. 13ನೇ ದಿನ ಅದಕ್ಕೆ ಅಗತ್ಯವಾದ ಪೂಜೆಗಳು ಮಾಡ್ತಾರೆ. ಇದು ಆತ್ಮಕ್ಕೆ ಶಕ್ತಿಯನ್ನ ನೀಡುತ್ತೆ. ಅದರ ನಂತರ ಅದು ಯಮಲೋಕಕ್ಕೆ ಪ್ರಯಾಣಿಸುತ್ತದೆ. ಅಷ್ಟೇ ಅಲ್ಲ, ಪಿಂಡದ ಸಮಯದಲ್ಲಿ ನೀಡುವ ಆಹಾರವು 1 ವರ್ಷದವರೆಗೆ ಆತ್ಮಕ್ಕೆ ಶಕ್ತಿಯನ್ನ ನೀಡುತ್ತೆ. ಅದಕ್ಕಾಗಿಯೇ ಪಿಂಡದಾನವನ್ನು ಅತ್ಯಂತ ಮುಖ್ಯವಾಗಿ ಭಾವಿಸುತ್ತಾರೆ ಹಿರಿಯರು. ಮತ್ತೊಂದೆಡೆ ಪಿಂಡವನ್ನು ನೀಡದ ಆತ್ಮಗಳನ್ನು 13ನೇ ದಿನ ಯಮದೂತರು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ. ಇದು ಸತ್ತವರ ಆತ್ಮವನ್ನ ಬಹಳವಾಗಿ ತೊಂದರೆಗೊಳಿಸುತ್ತದೆ. ಅಂತಹ ಜನರ ಆತ್ಮವು ಬಹಳಷ್ಟು ನರಳುತ್ತದೆ.